हाई फ्रेंड्स, वेलकम बैक टू मै चैनल अर्पिता कुकिंग एंड व्लॉग्स। नानिवत्तु चौकाबारान हेगे क्लॉथल स्टिच पड़ोदंत तोरिस्कोड्ता इदीनि। निमगे बेकागिरो मटेरियल्स यादरू चेन्नागिरो ब्लौस पीस मत्ते स्पांज मत्ते वळगडे हाकलिक्के यादरू ओंदु बट्टे। नानु इल्ली मनेयल्लि इरतक्कंतह ओंदु वेस्ट बट्टे तगोंडिदीनि। आल्रेडि इदु स्टिच आगिदे। नानु इल्ली ई अळतेगे ನಾನು ಒಳಗಡೆ ಇಲ್ಲಿ ಸ್ಪಂಜ್ ಹಾಕಿ ಹೊಲ್ದಿದ್ದೀನಿ ನೋಡ್ಬೋದು। ಸ್ಪಂಜ್ ಹಾಕಿ ಒಳಗಡೆ ಒಂದು ಈ ಸ್ಪಂಜ್ ಇದೆ ಅಲ್ಲ, ಈ ಸ್ಪಂಜಿಗೆ ಈ ಬಟ್ಟೆ ಹಾಕಿ ಸ್ಟಿಚ್ ಮಾಡಿ ಅದರ ಮೇಲ್ಗಡೆ ಈ ಪಿಂಕ್ ಬಟ್ಟೆ ಹಾಕಿ ಸ್ಟಿಚ್ ಮಾಡಿದ್ದೀನಿ ನಾಲ್ಕು ಕಡೆ ಬರಂಗೆ। ನಾಲ್ಕು ಕಡೆ ಸ್ಟಿಚ್ ಆದಮೇಲೆ ಐದು ಮನೆ ಬರಂಗೆ ಕರೆಕ್ಟಾಗಿ ಬಾಕ್ಸ್ ಬರೋ ಥರ ಮೆಜರ್ ಮಾಡಿಕೊಂಡು ಈ ಥರ ನೀವು ಮಾರ್ಕ್ ಮಾಡ್ಕೋಬೇಕು। ಮಾರ್ಕ್ ಮಾಡಿದ್ಮೇಲೆ ಇದಕ್ಕೆ ನಾನು ಅಳತೆ ಮಾಡಿರೋ ಪ್ರಕಾರ ಇದು ಆರು ಮೀಟ್ರ್ ಬೇಕಾಗುತ್ತೆ। ನಿಮಗೆ ಯಾವ ಥರ ಬೇಕೋ ಅವರ ಲೇಸ್ ತೊಗೊಂಡು ಇದ್ರ ಮೇಲೆ ಸ್ಟಿಚ್ ಮಾಡ್ಕೊತ ಬರಬೇಕು। ನಾನು ಇದನ್ನು ಸ್ಟಿಚ್ ಮಾಡಿದ್ಮೇಲೆ ಹೇಗಾಗುತ್ತೆ ಅಂತ ತೋರಿಸ್ತೀನಿ। ಅದಾದಮೇಲೆ ಇಲ್ಲಿ ಸೈಡಿಗೆ ಕಾರ್ನರ್ಸ್ನ ಪೈಪಿಂಗ್ ಇಟ್ಟು ಹೊಲಿದ್ರೆ ನಿಮ್ಮದು ಪಗಡೆ ಆಟಕ್ಕೆ ಚೌಕಬಾರ ಆಡೋಕ್ಕೆ ಹೇಗೆ ನೆಲದ ಮೇಲೆ ಬರ್ಕೊತೀರಾ ಆ ಥರ ಇದು ಬಟ್ಟೆದು ರೆಡಿಯಾಗಿ ಹೋಗುತ್ತೆ। ಇಲ್ಲೇನೂ ಬರೋದಿಲ್ಲ, ಬ್ಯಾಕ್ ಸೈಡ್ ಇಲ್ಲಷ್ಟೇ ನಿಮಗೆ ಲೇಸ್ ಬರುತ್ತೆ। ನೀವಿಲ್ಲಿ ನೋಡ್ಬೋದು ಇಲ್ಲೆಲ್ಲಿ ಮಾರ್ಕ್ ಮಾಡಿದ್ದೀನೋ ಅದ್ರ ಮೇಲೆ ನೀವು ಸ್ಟಿಚ್ ಮಾಡ್ತಾ ಹೋಗಬೇಕು ಲೇಸ್ ಇಟ್ಕೊಂಡು। ನಾನು ಸ್ಟ್ರೇಟ್ ಸ್ಟಿಚ್ ಮಾಡ್ತಾ ಇಲ್ಲ, ಅದು ಜಿಗ್ಜ್ಯಾಗ್ ಮಾಡ್ಬೇಕಾದ್ರೆ ಹಾಕ್ಕೊತೀವಲ್ಲ ಅದನ್ನು ಇಟ್ಕೊಂಡು ಮಾಡ್ತಾ ಇದ್ದೀನಿ। ಇದು ಸ್ಟಿಚ್ ನೋಡಿ, ಜಿಗ್ಜ್ಯಾಗಲ್ಲಿ ಮಾಡ್ತೀವಲ್ಲ ಆ ಕಡೆ ಈ ಕಡೆ ಆ ಥರ ಬರ್ತಾ ಇದೆ। ಓಕೆ, ಇದಿಷ್ಟು ಫುಲ್ ಆದಮೇಲೆ ನಿಮಗೆ ತೋರಿಸ್ತೀನಿ। ಓಕೆ, ಈಗ ಎಲ್ಲ ಲೇಸ್ ಹಚ್ಚಾಗಿದೆ। ಈಗ ಇಂಟು ಮಾರ್ಕು ಮನೆಗಳಿಗೆ ಇಂಟು ಮಾರ್ಕಿ ಹಾಕ್ಬೇಕು। ಈಗ ಇಲ್ಲಿ ಇಲ್ಲಿ ನಾಲ್ಕು ಸೈಡು ಹಾಕಿದ್ರೆ ಆಮೇಲೆ ನೆಕ್ಸ್ಟ್ ಇಲ್ಲಿ ಫಿನಿಷಿಂಗ್ ಮಾಡಿದ್ರೆ ಮುಗ್ದೋಯ್ತು ನೋಡಿ, ಎಷ್ಟು ಚಂದ ಕಾಣಿಸ್ತಾ ಇದೆ। ಓಕೆ, ಇದೆಲ್ಲ ಫುಲ್ ಸ್ಟಿಚ್ ಆಗಿದೆ। ಇವಾಗ ಅರು ಹೊಲಿಬೇಕು, ಅರುನಲ್ಲಿ ಮೇಗಡೆ ಈ ಥರ ಬಟ್ಟೆ ಇಟ್ಬಿಟ್ಟು ಇದನ್ನ ಹಿಂಗೆ ಉಲ್ಟಾ ಮಾಡಿ ಈ ಥರ ಹಿಂಗೆ ಫಿನಿಷಿಂಗ್ ಕೊಡಬೇಕು। ಇಲ್ಲಿ ಒಂದು ಸೈಡ್ ಆಗಿದೆ ನೋಡ್ಬೋದು, ಈ ಥರ ಫಿನಿಷಿಂಗ್ ಕೊಟ್ಟರೆ ಆಗೋಗುತ್ತೆ। ಇದೇನು ಇಲ್ಲಿ ಪೀಸ್ ಇರುತ್ತಲ್ಲ ಇದ್ರ ಮೇಲ್ಗಡೆ ಒಂದು ಬಟ್ಟೆ ಇಟ್ಟು ಇದನ್ನು ನೆಕ್ಸ್ಟು ಇದನ್ನ ಹಿಂಗೆ ಸ್ಟಿಚ್ ಮಾಡಿದ್ಮೇಲೆ ಈ ಥರ ಉಲ್ಟಾ ಇಟ್ಟು ಮತ್ತು ಇನ್ನೊಂದ್ಸತಿ ಸ್ಟಿಚ್ ಮಾಡಬೇಕು। ಓಕೆ ಫ್ರೆಂಡ್ಸ್, ಇದು ಫುಲ್ ಸ್ಟಿಚ್ ಆಗಿದೆ ನೋಡ್ಬೋದು, ಎಷ್ಟು ಚಂದ ಕಾಣಿಸ್ತಾ ಇದೆ। ನಿಮಗೆ ಬ್ಯಾಕ್ ಸೈಡಲ್ಲಿ ಈ ಥರ ಕಾಣಿಸ್ತಾ ಇದೆ। ಬೇರೆ ಕಲರಲ್ಲಿ ಹೊಲ್ದಿದ್ದಿದ್ರೆ ಇಲ್ಲೂ ನಿಮಗೆ ಇಲ್ಲೆಲ್ಲ ಲೈನ್ಸ್ ಕಾಣಿಸ್ತಾ ಇತ್ತು ನೋಡ್ಬೋದು, ಸೇಮ್ ಕಲರ್ ಆಗಿರೋದ್ರಿಂದ ಏನೂ ಕಾಣಿಸ್ತಿಲ್ಲ। ಬೇರೆ ಕಲರಲ್ಲಿ ಹೊಲಿದ್ರೂ ಚೆನ್ನಾಗಿರ್ತಿತ್ತು। ಇದೆಲ್ಲ ಕ್ಲೀನಾಗಿ ಫಿನಿಷಿಂಗ್ ಆಗಿದೆ ಅರ್ಗೆಲ್ಲ, ನೀವು ಇದನ್ನು ಆಟಾಡೋಕ್ಕೆ ಈಗ ಉಪಯೋಗಿಸ್ಕೋಬೋದು। ಇಲ್ಲಿ ನಾಲ್ಕು, ಇಲ್ಲಿ ನಾಲ್ಕು, ಇಲ್ಲಿ ನಾಲ್ಕು, ಆಮೇಲೆ ಕೌಡೆಯಿಂದ ಆಟಾಡ್ಬೋದು। ಇದು ಚೌಕಾಬಾರ ರೆಡಿ ಆಗಿದೆ. ಇನ್ನು ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ಈಗ ಸಬ್ಸ್ಕ್ರೈಬ್ ಮಾಡಿ। ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ, ಬಾಯ್।